ಕುಯ್ಕೊಂಡವ್ರೆ ಕೂಕಂಡ್ರ ಓ ಇವ್ರು ಬೇರೆ ಬಾಡಿ ಏರಿ ಹಾಕ್ತಿರು ಕಿವೆ ಬೇರೆ ಬರಂಗ ಹೇಳದ್ರಲ್ಲ ಅವಾಗ ಹೋಗಿ ವಂದ ಮಾಡಿ ಬಂದೆ ಸ್ವಾಮಿ ಇರೋದಲ್ಲ ಸ್ವಲ್ಪ ಬಂದಾಗ ಏನ್ ಮಾಡೋಣ ಇವ ಈಗ ಅದನ್ನ ತಲೆಗೆ ಸ್ಪೋಕ್ಷಣೆ ಮಾಡ್ಕೋ ಹಂಗೆ ಮನೆಗೆ ತಲೆಗೆ ಹಾಕೋ ಹುಚ್ಚೇನಾ ಹುಚ್ಚೆ ತಲೆ ಮೇಲೆ ಹಾಕ ಹುಚ್ಚೆ ತಲೆ ಮೇಲೆ ಹಾಕಳಯ್ಯ ನಮ್ ತಲೆ ಮೇಲೆ ಹಾಕ ಹ್ಮ್ ನಾಯಿ ಬರಲ್ಲ ಅವಾಗ ಹೋಗುತ್ತೆ ನೋಡು ದೂರ ನೀನೊಂಚೂರು ಹಾಕೊಂಡು ಆ ನಾಯಿ ಮೇಲೆ ಒಂದ್ ಎರಡು ಎರಡು ಒಂಚೂರು ಹಾಕು ಅವಾಗ ಹೋಗುತ್ತೆ ನೋಡೋದು ದೂರದಾಗ ಮೇಲೆ ನಾಯಿ ಈಗ ನಾಯಿ ಹುಡಿಕೊಂಡು ನೀನೆ ಹೋಗೋದು ಬರುತ್ತೆ ಓಡೋಗುತ್ತೆ ನೋಡಿ ಅವಾಗ ನೀನ್ ನೋಡಿ ಹಾಕೊಂಡು ಒಂದ್ ಸ್ವಲ್ಪ ಹಾಕೊಂಡು ಸ್ವಲ್ಪ ಹ್ಮ್ ಆ ನಾಯಿ ತಕ್ಕ ಓಡು ಓಡು ಜಲ್ದಿ ಓಡು ಓಯ್ ಬಾ ಬಾ ಅನ್ನ ಅನ್ನ ಬಾ ಆಯ್ತು ಸರಿ ಏ ತಾಯಿ ಶಾಂತ ರೀತಿ ಓ ಏ ಬಂತು ನರಸಿಂಹರಾಜು ಅದ್ರ ಮೇಲೆ ಆಕರ್ಷಣೆ ಆಗೈತೆ ಮೂರು ಆತ್ಮ ಐತೆ ನಾಯಿ ಮುಂದೆ ಬಿಟ್ಬಿಡು ಬೇಡ ಓಡು ಮನೆ ಹತ್ರ ಓಡು ನರಸಿಂಹರಾಜು ಓಡು 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 ಬೇಡ ಆತ್ಮ ನಿನ್ನಲ್ಲಿ ಸೇರ್ಕೊಂಡ್ಬಿಡ್ತಾ ಐತೆ ಓಡು ಓಡು ಮನೆ ಹತ್ರ ಓಡು 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 ನೋಡ್ ಹಂಗೇನೆ ಆಗೋದು ನೋಡ್ ದುಷ್ಟ ಶಕ್ತಿ ಅಲ್ಲೂ ಸೇರ್ಕೊಂಡೈತೆ ನೀನ್ ಒಳಿಕ್ ಹೋಗ್ಬಿಡು ಜಲ್ದಿ ನಿನಗೂ ಸೇರ್ಕೊಂಡೈತೆ ಮಗ ದುಷ್ಟ ಶಕ್ತಿ ನಿಮ್ ಮನೆ ನಿಮ್ ಮಂದೇವ್ರ ನರಸಿಂಹ ಸ್ವಾಮಿ ಕಾಪಾಡ್ತಾರೆ ಒಳಿಕ್ ಹೋಗ್ಬಿಡು ಹೇಳು ಹುಚ್ಚ ಇಟ್ಕೊಂಡಿದೀನಿ ಕೈಗೆ ಬಿಟ್ಬಿಡ್ರಿ ಅಂತ ಹೇಳು ಹಲೋ ಹೇಳಪ್ಪ ಬಲಗೈ ಹುಚ್ಚ ಇಟ್ಕೊಂಡಿದೀನಿ ಬಿಟ್ಬಿಡ್ರಿ ದಯವಿಟ್ಟು ಒಳಿಕ್ ಹೋಗ್ಬೇಕು ಅನ್ನೋ ಹೇಳು ತಾಯಿಗೆ ಹೇಳು ಹಲೋ ಕೈ ತೊಳ್ಕಂಡ ಇಲ್ಲ ಮತ್ತೆ ಏನ್ ಮಾಡ್ತಿದ್ದೀಯ ನೀನು ಹಲೋ ಕಂಬುಡ್ಕಾಡ್ತಾ ಇದೀನಿ ಏನ್ಕೆ ಕೈ ತೊಳ್ಕೊಳಕ್ಕೆ ಏ ಕೈ ತೊಳ್ಕೊಂಬೇಡ ಕಣಯ್ಯ ಕೈ ತೊಳ್ಕೊಂಬೇಡ ನಾನು ಕೈ ತೊಳ್ಕೊಳಕ್ ಆಚೆಗೆ ಇಟ್ಕೊಂಡಿದೀನಿ ಆಚೆಗೆ ಬಿಟ್ಟು ಬಂದು ಎಲ್ಲ ಒಳಗೇನ್ ಮಾಡಿದೀನಿ ಹಲೋ ಯಾಕೋ ಬಾರಿ ಕೋಪ ಹೋಗವ್ರ ಸ್ವಾಮಿ ಕೋಪ ಹೋಗಿ ಶಾಂತ ಮಾಡ್ತೀನಿ ಒಂದು ಮಟ್ಟೆ ತಗೋಳು ಒಂದು ಮಟ್ಟೆ ತಗೋ ಹೋಗು ಜಲ್ದಿ ಬೇಡ ಬೇಡ ಕೈ ತೊಳ್ಕೊಂಬೇಡ ಒಂದು ಮಟ್ಟೆ ಒಂದ್ ನಿಂಬೆಹಣ್ಣು ನಿಂಬೆಹಣ್ಣು ಇಲ್ರ ಮತ್ತೆ ಮಟ್ಟೆ ತಗೋ ಹೋಗ ಏನೋ ಒಂದು ಅರ್ಜೆಂಟ್ ಮಾಡೋ ಏನೋ ಹೇಳಿದ್ದು ಟೈಮ್ ಇಲ್ಲ ನೋಡಿ ಇಲ್ಲಿ ಕೂಗಾಡ್ತಾರೆ ಭಕ್ತಾದಿಗಳು ಏನ್ರಿ ನೀವು ಮಾಡಲ್ಲ ನೋಡ್ರ ಕೇಳಿಸ್ಕೊಂಡ ಮೊಟ್ಟೆ ಕೊಡು ಹೇಳ ಹೆಂಡತಿಗೆ ಹೇಳೋ ಅಲ್ಲಿ ಹೇಳಿದ್ಯಾ ಮೊಟ್ಟೆ ಹೇಳ್ಬಿಡ್ತಾವ ಅಲ್ಲಿ ಅಂಗಡಿಗೆ ಮೊಟ್ಟೆ ಇಲ್ಲ ಅಂತೀನಿ ಮಗ ಹಲೋ ಏನ್ ಮುತ್ ಕೊಡ್ತಿದ್ದೆ ನಿನ್ ಹೆಂಡತಿಗೆ ನರಸಿಂಹರಾಜು ಕೈಯಲ್ಲಿ ಕಿತ್ಕೊಂಡು ಹೋದ್ರು ಸ್ವಾಮಿ ಮತ್ತೀಗ ನನಗೆ ಗೊತ್ತಿಲ್ವಾ ಅದಕ್ಕೆ ಹೇಳಿದ್ ನಾನು ಹೋಗಿ ತಿರ್ಗಾ ತಗೊಂಬ ಹೋಗು ಬಿಡ್ಬೇಡ ಬಿಡ್ಬೇಡ ತಿರ್ಗಾ ತಗೊಂಬ ಮೊಟ್ಟೆ ಇವತ್ತು ಮೊಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ ಮೊಟ್ಟೆ ಇಲ್ಲ ಅಂದ್ರೆ ನೀನ್ ಕೆಟ್ಟೆ ಇಲ್ಲ ಇವತ್ತಂದ್ರೆ ಅದನ್ನ ಎರಡು ಮೂರು ಪ್ಲೇಟ್ ತಗಿದೀನಿ ನೀನ್ ಯಾವ ತರ ತಗೊಂಬ ಒಂದ್ ಮೊಟ್ಟೆ ತಗೊಂಬ ಹೋಗಯ್ಯ ನಾನು ಹೇಳ್ದಷ್ಟು ಮಾಡು ಅಮಾವಾಸ್ಯ ಇವತ್ತು ಮತ್ ಕೆಟ್ಟಲ್ಲ ಅಂತೀರ ಅಲ್ಲ ನೀನ್ ಕೆಟ್ಟೋಗ್ತೀಯ ಅಂತಿರೋದು ಇವತ್ತು ಮೊಟ್ಟೆ ತಗೊಂಬರ್ಲಿಲ್ಲ ಅಂದ್ರೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ಲ ಅವರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಇವತ್ತು ನಿನ್ನ ಹೆಸರು ಮೇಲೆ ನಿಮ್ಮ ಮನೆಯವ್ರ ಹೆಸರು ಮೇಲೆ ಒಂದು ಎಲ್ಲೋ
ಪ್ರಯೋಗ ಆಗ್ತಾ ಇದೆ. ನಿಮ್ ಮನೆ ಎದುರುಗಡೆ ಮನೆ ಐತಲ್ವಾ, ಮನೆ ಮುಂದೆ ನಿಮ್ ಮನೆ ಎದುರುಗಡೆ ಬಾತ್ರೂಮ್ ಐತೆ, ಮುಂದೆ ಶೆಡ್ ತರ ಹಾಕೊಂಡಿದಾರಲ್ವಾ, ಸೀಟಿನ ಮನೆ ಅಲ್ವಾ, ಗಾರೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅವರು, ಮತ್ತೀಗ ನೀನ್ ಇವತ್ತು ಮೊಟ್ಟೆ ತಗೊಂಡು ನಾನು ಹೇಳ್ದಂಗ ಮಾಡ್ಲಿಲ್ಲ ಅಂದ್ರೆ ಇನ್ನು 6 ತಿಂಗಳಾಗಿ ನೀವೆಲ್ಲ ಸರ್ವನಾಶ. ಸರ್ವನಾಶ ಮೊಬೈಲ್ ಕಿತ್ತೆ ಹೇಗೆ ಗೊತ್ತಾರೆ? ಪ್ರೀತಿಯಿಂದ ಮುತ್ತು ಕೊಡಪ್ಪ ನಿನ್ ಹೆಂಡತಿಗೆ. ಅಲ್ಲಪ್ಪ ಮೊಟ್ಟೆ ತಗೊಂಡ್ಬಂದ, ನೀ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು ನೀನು, ಆತರ ಸಿಟ್ಟಾಗಿ ಮಾಡ್ಕೊಳ್ಬಾರ್ದು. ನೀನ್ ಕ್ಲೀನಾಗಿ ನೋಡ್ಕೊಂಡ್ರೆ ಅವ್ರು ಸಿಟ್ಟು ಮಾಡ್ಕೊಳಲ್ಲ, ನಿನ್ ಕ್ಲೀನಾಗಿ ಕೆಲ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ನೀನು ನೀನು ಮನೆಗೆ ಇರೋದಷ್ಟೇ, ಇವನ್ ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಅವ್ರಿಗೆ, ಅದಕ್ಕೆ ಹೆಣ್ಮಕ್ಳು ಬೇಜಾರಾಗಿದೆ. ಹಲೋ ಹಲೋ ಸ್ವಾಮಿ, ಏನೋ ಅಂದೆ, ಏನೋ ಕೇಳಿಸ್ಲಿಲ್ಲ. ಅಲ್ಲಿ ಎಲ್ಲ ಒಂಥರ ಹೇಳ್ತೀರ, ಇಲ್ಲಿ ಬಂದಾಗ ಒಳಗೆ ಬಂದಾಗ ಅವ್ರು ಕೇಳ್ತಂಗ ಹೇಳ್ತೀರ. ಏನ ಕೆಟ್ಟ ಮಾತು ಮಾತಾಡ್ದ? ಇಲ್ಲ ಸ್ವಾಮಿ, ಕೆಟ್ಟದೇನಿಲ್ಲ, ಅದ ಕಿವಿ ಕೊಡಲ್ವಲ್ಲ ಸೌಂಡ್ ಜಾಸ್ತಿ ಕೇಳ್ತೀನಿ ನಾನು ಅದಕ್ಕೆ. ಹೌದಾ, ಕೆಟ್ಟ ಮಾತೇನ್ ಮಾತಾಡಿಲ್ಲ? ಇಲ್ಲ ಸ್ವಾಮಿ, ಅದೇ ಹಿಂಗೆ ಈಗ ಹಂಗ ಹಿಂಗೆ ಆಡಿ ಆಚೆ ಕಡೆನೆ ಗಟ್ಟಿ ಆಗಂಗ ಕಾಣ್ತಾ ಇತ್ತು ಸ್ವಾಮಿ. ಈಗ ಈಗ ಹೌದಾ, ನಿನ್ ಹೆಂಡತಿ ಅವ್ರು ಅಲ್ಲಿ ಇದಾರ ತಾಯಿ ಅಮ್ಮಂಗೆ ಹೇಳು, ಇವತ್ತು ಅಮಾವಾಸ್ಯೆ ಒಂದ್ ದಿವಸ ಅಲ್ಲೇ ಇದಾರ? ಏನ್ ಹೇಳಿ ಸ್ವಾಮಿ? ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹ್ಞೂ ಸ್ವಾಮಿ. ನೋಡವ್ವ ತಾಯಿ, ನಾನು ಎಲ್ಲ ಪೂಜೆ ಪುನಸ್ಕಾರ ನಮ್ಗೆ 12 ಗಂಟೆ ಮೇಲೆ ಮಾಡ್ತೀನಿ. ನಿನ್ನ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ ಮಡಿಕೊಂಡಿದ್ದ, ಲಕ್ಷ್ಮಮ್ಮನ ಮಡಿಕೊಂಡಿದ್ದ, ಆಮೇಲೆ ಲಲಿತನ ಮಡಿಕೊಂಡಿದ್ದ, ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಗೆ. ಹಲೋ, ನಿಮ್ಮ ಸ್ವಾಮಿಗೆ ನಾನು ಸುಣ್ಣಕ್ಕ ಹೋಗ್ರಿ ತಾಯಿನ.